ಈಗ ತಾನೇ ನಮ್ಮ ಸಿಬ್ಬಂದಿಗಳ ಜೊತೆಗೆ ಗೌರಿ ಗಣೇಶ ಹಬ್ಬನ ವಿಜೃಂಭಣೆಯಿಂದ ಪೂಜೆ ಮಾಡಿ ನಾವು ವಿಘ್ನ ವಿನಾಶಕ ಅಂತೀವಿ. ಅಂದರೆ ಮನುಷ್ಯ ಎಷ್ಟೋ ತಪ್ಪುಗಳು ಗೊತ್ತು ಗೊತ್ತಿಲ್ಲ ತಪ್ಪುಗಳು ಮಾಡ್ತಾನೆ. ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಮೊದಲಿಗೆ ಗಣೇಶನ ಪೂಜೆ ಮಾಡ್ತೀವಿ, ವಿಘ್ನ ವಿನಾಶಕನ ಪೂಜೆ ಮಾಡ್ತೀವಿ. ಯಾಕೆ ಅವ್ರು ಪೂಜೆ ಮಾಡ್ತೀವಪ್ಪ ಅಂದರೆ ನಾವು ಗೊತ್ತು ಗೊತ್ತಿಲ್ಲ ತಪ್ಪುಗಳು ಮಾಡಿರ್ತೀವಿ, ಆ ತಪ್ಪುಗಳನ್ನು ಅವರು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಜಗತ್ತಿನ ಒಡೆಯ ಪ್ರಪಂಚದ ಒಡೆಯ ಅಂತಂದರೆ ಅದು ಗಣೇಶ. ಹಾಗಾಗಿ ಇವತ್ತು ಗಣೇಶನ ಒಂದು ಪೂಜೆ ಕಾರ್ಯಕ್ರಮ ಮುಗೀತು. ನಾವು ಪ್ರತಿ ವರ್ಷವೂ ಮಣ್ಣಿನ ಗಣೇಶ ಇಡ್ತೀವಿ. ಮಣ್ಣಿನ ಗಣೇಶ ಯಾಕೆ ವಿಶೇಷವಾಗಿ ಇಡ್ತೀವಪ್ಪ ಅಂತಂದರೆ ನಮಗೆ ನಿಮಗೆಲ್ಲ ಗೊತ್ತಿದೆ, ಮಣ್ಣು ನೀರಲ್ಲಿ ಅಥವಾ ಬಕೆಟಲ್ಲಿ ಬಿಟ್ಟಾಗ ಕರಗೋಗುತ್ತೆ, ಆವಾಗ ಯಾವುದೋ ಒಂದು ಇದಾಗಲ್ಲ. ನಾವು ಪ್ಯಾರಸೋಪ್ಲಾಸ್ಟರ್ ಗಣೇಶ ಮಾಡಿದಾಗ ಅದು ಕೈ ಮುರಿಬೇಕಾಗುತ್ತೆ, ಕಾಲು ಮುರಿಬೇಕಾಗುತ್ತೆ. ಯಾಕಂದರೆ ನಾವು ಗಣೇಶನ ವಿಜೃಂಭಣೆಯಿಂದ ನಾವು ಯಾಕೆ ಆಚರಿಸ್ತೀವಿ ಅಂತಂದರೆ ಅವರು ನಮಗೆ ಬ್ಲೆಸ್ಸಿಂಗ್ ಮಾಡಲಿ, ಆಶೀರ್ವಾದ ಮಾಡಲಿ, ನಾಡಿನ ಜನತೆಗೆ ಒಳ್ಳೇದು ಮಾಡಲಿ ಅಂತೇಳಿ ನಾವು ಕೇಳ್ತೀವಿ. ಹಾಗಾಗಿ ಇವತ್ತು ನಾವು ಮಣ್ಣಿನ ಗಣೇಶ ಇಟ್ಟಿದ್ದೀವಿ. ಮಣ್ಣು ಇವತ್ತು ಸಾಯಂಕಾಲ ನಮ್ಮ ಸಿಬ್ಬಂದಿಗಳ ಜೊತೆಗೆ ವಿಜೃಂಭಣೆಯಿಂದ ಹೆಬ್ಬಾಳ್ ಲೇಕಿಗೆ ನಾವು ವಿಸರ್ಜನೆ ಮಾಡ್ತೀವಿ. ಸಾಯಂಕಾಲ ತುಂಬ ಒಂದು ಕಲ್ಚರ್ ಪ್ರೋಗ್ರಾಮ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಮೆರವಣಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಇರುತ್ತೆ. ಹಾಗೆ ಅದು ನಮ್ಮ ಸಿಬ್ಬಂದಿಗಳ ಜೊತೆಗೆ ಆಚರಣೆ ಮಾಡೋದು ನನಗೂ ಒಂದು ಖುಷಿ ವಿಷಯ. ಇನ್ನೊಂದು ಬಾರಿ ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.